ಇನ್ನೇನು ಸ್ವಲ್ಪ ದಿನದಲ್ಲಿ ನಮ್ಮ ಕ್ರಿಸ್ಮಸ್ ಬರುತ್ತೆ, ನ್ಯೂ ಇಯರ್ ಬರುತ್ತೆ. ಸೊ ಕ್ರಿಸ್ಮಸ್ಗೂ ನ್ಯೂ ಇಯರ್ಗೆ ವಿಶೇಷವಾದ ಒಂದು ಡ್ರೈ ಫ್ರೂಟ್ಸ್ ಕಟ್ಲೆಟ್ ತಂದಿದ್ದೀನಿ, ಅಂದರೆ ಬರಿ ಕ್ಯಾಶ್ಯೂ ಅಂದರೆ ಗೋಡಂಬಿ ಕಟ್ಲೆಟ್ ತಂದಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಕೇವಲ 3 ಪದಾರ್ಥ ಬಳಸಿ ನಾನಿವತ್ತು ಕಟ್ಲೆಟ್ ಮಾಡಿದ್ದೀನಿ. ತುಂಬ ರಿಚ್ಚಾಗಿದೆ, ಯಮ್ಮಿಯಾಗಿದೆ, ಟೇಸ್ಟಿಯಾಗಿದೆ. ಸೊ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ, ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಈ ಅದ್ಭುತವಾದ ಕಟ್ಲೆಟ್ನ ಯಾವ ರೀತಿ ಮಾಡೋದು ಒಂದ್ಸಲ ಕ್ಲೋಸಪ್ ವ್ಯೂ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಇದಂತೂ ಆಲ್ ಟೈಮ್ ಫೇವ್ರೇಟ್ ಮಕ್ಕಳಿಗೆ, ನಮಗೆ ಎಲ್ಲ. ಸೊ ಯಾರ್ಯಾರು ಸ್ವೀಟ್ ತುಂಬ ಇಷ್ಟನೋ ಒಂದ್ಸಲ ಈ ಥರ ಡ್ರೈ ಫ್ರೂಟ್ಸ್, ಅದು ಎಸ್ಪೆಷಲಿ ಗೋಡಂಬಿ ಹಾಕಿ ಕಟ್ಲೆಟ್, ಇದನ್ನು ನಾನು ಕ್ಯಾಶ್ಯೂ ಕಟ್ಲೆಟ್ ಅಂತಲೇ ಹೇಳ್ತೀನಿ. ಸೊ ಇದಕ್ಕೆ ನಾನು 1 ಗೋಡಂಬಿ ತೊಗೊಂಡಿದ್ದೀನಿ. ಇದೇ ಕ್ಯಾಶ್ಯೂ ಕಟ್ಲೆಟ್ನ ನೀವು ಬಾದಾಮ್ ಕಟ್ಲೆಟ್ ಹಾಗೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 1 ಗೋಡಂಬಿನ ಮಿಕ್ಸಿಲಿ ಫೈನ್ ಪೌಡ್ರ್ ಮಾಡ್ಕೊಳ್ತದೆ. ನೈಸಾಗಿ ಶ್ರೀಗಂಧದ ಥರ ಇರಬೇಕು ಪೌಡ್ರು, ಅಷ್ಟು ನೈಸಾಗಿರಬೇಕು, ತರತರಿ ಇರಬಾರ್ದು. ಓಕೆನಾ? ಚಟ್ನಿ ಜಾರಲ್ಲಿ ಪಲ್ಸಲ್ಲಿ ಮಿಕ್ಸಿ ಮಾಡಿ, ಪಲ್ಸ್ ಹಾಕಿ ಮಿಕ್ಸಿ ಮಾಡಿ. ಎಷ್ಟು ಗೋಡಂಬಿ ತೊಗೊಂಡಿರ್ತೀವೋ ಅದು 1/4 ಭಾಗದಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಗೋಡಂಬಿಲಿ ಸ್ವಲ್ಪ ಸಿಹಿ ಅಂಶ ಇರುತ್ತೆ. ಇಲ್ಲಿ ಒಂದೆಳೆ ಪಾಕ ಎಲ್ಲ ಏನು ಬೇಡ, 1 ಕನ್ಸಿಸ್ಟೆನ್ಸಿ ಏನು ಬೇಡ. ಸಕ್ಕರೆ ಕರಗಿದ್ರೆ ಸಾಕು, ನೀರಲ್ಲಿ ಬಿಗ್ನಸ್ ಸಹ ಮಾಡ್ಬೋದು. ಯಾಕಂದರೆ ಯಾರು ಪಾಕ ಬರಲ್ಲ, ಒಂದೆಳೆ ಪಾಕ ಬರಲ್ಲ ಅಂಥವ್ರಿಗೆ ಈಸಿಯಾಗಿರೋ ಸ್ವೀಟು, ಎಷ್ಟು ಟೇಸ್ಟಿ ಅಂತಲೇ ಹೇಳ್ತೀನಿ. ಅದು ಸಕ್ಕರೆ ಕರಗಿದ ತಕ್ಷಣ ಪ್ಯಾನಲ್ಲಿ ನಾವು ಆ ಗೋಡಂಬಿನ ಏನು ಪೌಡ್ರ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳೋದು. 3 ಪದಾರ್ಥ ಅಷ್ಟೇ ನಾ ಹೇಳಿದ್ನಲ್ಲ, ಅಷ್ಟೇ. ತುಂಬ ವಿಶೇಷವಾದ ಸ್ವೀಟು ಇದು. ಲಂಪ್ಸು ಗಂಟಾಗಬಾರ್ದು, ಆ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ಸ್ಪ್ಯಾಚುಲ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಓಕೆನಾ? ಇದು ನನಗೆ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು. ಓಕೆನಾ? ಕೊನೆಗೆ ಬೇಕಾದರೆ 1 ತುಪ್ಪ ಹಾಕ್ಕೊಳ್ಬೋದು. ತುಪ್ಪ ಆಪ್ಷನಲು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆ ಶೈನಿಂಗ್ನೆಸ್ಗೋಸ್ಕರ ನಾನು ಕೊನೆಯಲ್ಲಿ 1 ತುಪ್ಪ ಹಾಕ್ಕೊಂಡಿದ್ದೀನಿ. ನಾನ್ ಸ್ಟಿಕ್ ಕಡಾಯ ಆಗಿರೋದ್ರಿಂದ ಸುತ್ತ ಅದೆಲ್ಲೂ ಅಂಟ್ಕೊಳ್ಳಲ್ಲ, ಬಿಟ್ಕೊಂಬಂದ್ಬಿಡುತ್ತೆ ನೋಡಿ. ಈ ಥರ 5-10 ಈ ಸ್ಟೇಜಲ್ಲಿ ನಾನು ಕುಂಕುಮ ಕೇಸರಿ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಕುಂಕುಮ ಕೇಸರಿ ಇಲ್ಲ ಅಂದರೆ ನೀವು 1 ಅರಿಶಿನ ಹಾಕ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಫುಡ್ ಕಲರ್ ಹಾಕಬೇಡಿ, ಜಸ್ಟ್ ಕಲರ್ ಚೇಂಜ್ಗೆ ಅಷ್ಟೇ. ಕೇಸರಿ ಹಾಕೋದ್ರಿಂದ ವಿಶೇಷವಾದ ಟೇಸ್ಟು ಮತ್ತು ಒಳ್ಳೆ ಘಮ, ಒಳ್ಳೆ ಕಲರ್ ಬರುತ್ತೆ ಅಂತ. ಇದನ್ನು ಸ್ಕಿಪ್ ಮಾಡ್ಕೊಂಡು ಅರಿಶಿನ ಬೇಕಾದರೂ ಹಾಕ್ಕೊಳ್ಬೋದು ನೀವು. ಒಂದು ನೋಡಿ, 5-10 ಆಗಿದ ತಕ್ಷಣ ಫುಲ್ಲು ಸಿಮ್ಮಲ್ ಮಾಡ್ತಾ ಇದ್ದೀನಿ ಕೆಲಸನ. ಇಲ್ಲೊಂದು ಇದು ಫುಲ್ಲು ಗಟ್ಟಿಯಾಗಿದೆ. ಓಕೆನಾ? ಇನ್ನೂ ಗಟ್ಟಿ ಮಾಡಿಬಿಡಿ, ಒಂಥರ ಹಾರ್ಡಾಗೋಗುತ್ತೆ ಸ್ವೀಟು. ನಮಗೆ ಸಾಫ್ಟ್ ಕಟ್ಲೆಟ್ ಶೇಪ್ ಬೇಕು, ಅದಕ್ಕೆ ನಾನಿಲ್ಲಿ ಎಕೋ ಪೇಪರ್ ತೊಗೊಂಡಿದ್ದೀನಿ. ಅಥವಾ ನಿಮ್ಮ ಹತ್ರ ಎಕೋ ಪೇಪರ್ ಇಲ್ಲ ಅಂದರೆ ನೀವು ಒಬ್ಬಟ್ಟಿನ ಕವರ್ ಬರುತ್ತೆ, ಹಾಲಿನ ಕವರ್ ಬರುತ್ತೆ, ಎಣ್ಣೆ ಪ್ಯಾಕೆಟ್ ಬರುತ್ತೆ, ರೇಷನ್ ಕವರ್ ಬರುತ್ತೆ, ಯಾವುದಾದ್ರೂ ತೊಗೊಳ್ಳಿ. ಉದ್ದೇಶ ಹೇಳ್ತೀನಿ ಯಾಕೆ ಅಂತ. ತಟ್ಟೆಲಿ ಹಾಕ್ಬೋದಲ್ಲ ಹೇಮಾ ಅಂತ ಅನ್ಬೋದು, ತಟ್ಟೆಗೆ ಹಾಕಕ್ಕೆ ಹೋಗ್ಬಿಡಿ. ಈ ಥರ ಯಾವುದಾದ್ರೂ ಕವರ್ಗೆ ಹಾಕ್ಕೊಳ್ಬೇಕು ಯಾಕೆ ಅಂತ ಹೇಳ್ತೀನಿ. ಇದನ್ನು ನಾನು ತಣ್ಣಗೆ ಹಾಕಿಬಿಡ್ತಾ ಇದ್ದೀನಿ. ಯಾವತ್ತಾದ್ರೂ ಸ್ವೀಟ್ ಮಾಡಿದ್ದೀರಾ ನೀವು? ಇಲ್ವಾ? ಹಂಗಾರೆ ನೋಡಿ, ಸ್ವೀಟ್ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಇದೊಂದು 5-10 ಚೆನ್ನಾಗಿ ಆರಲಿ. ಸೊ ನಾನು ಈ ಥರ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಸಾಫ್ಟಾಗಿ ಬರಲಿ ಅಂತ, ಹಾರ್ಡಾಗಿ ಬರಬಾರ್ದು ಸ್ವೀಟು ಅಂತ. ತುಂಬ ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಈ ಥರ ಹಾಕಿ ಒಂದು 5 ಫ್ಯಾನ್ ಕೆಳಗೆ ಹಾಕ್ಬಿಡಿ, ನಾರ್ಮಲ್ ಗಾಳಿಲಿ ಅದು ಆರಬೇಕು. 5 ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಬರ್ತಿದೆ ಸ್ವೀಟು ನೋಡಿ, ನಿಮ್ಮ ಕೈಗೆ ಯಾವ ರೀತಿ ಬಂತು ಅಂತ. ಆ ತುಪ್ಪ ಹಾಕೋದ್ರಿಂದ ಶೈನಿಂಗ್ ಬರುತ್ತೆ. ತುಪ್ಪ ಅಂತ ಸ್ಕಿಪ್ ಮಾಡ್ಕೊಳ್ಳಿ, 3 ಪದಾರ್ಥ ಅಂತ ಹೇಳಿದ್ನಲ್ಲ ನೋಡಿ, ನಮಗೆ ಚಪಾತಿ ಹಿಟ್ಟಿನ ಅದಕ್ಕೆ ಬಂದ್ಬಿಡ್ತು. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಒಂದು 2-3 ಅಷ್ಟೇ, ಬೇಕಿದ್ರೆ ಯಾಲಕ್ಕಿ, ಇದನ್ನು ತರ್ತರಿ ಪೌಡ್ರ್ ಮಾಡಿಕೊಂಡು ಒಂದು ಕಡೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ. ನಿಮ್ಗೆ ಅಂಗಡಿಲೆಲ್ಲ ಸ್ವೀಟ್ ಕೋವಾ ಸಿಗುತ್ತೆ ಅಲ್ವಾ? ನಾನು ಸ್ವೀಟ್ ಕೋವಾನ ಮನೇಲೇ ಮಾಡಿಟ್ಕೊಂಡಿರ್ತೀನಿ ಸ್ಟಾಕು, ಬೇಕಾದಾಗ ಉಪಯೋಗಿಸ್ಕೊಳಕ್ಕೆ. 1-2 ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನೇನಂದೆ, ಕ್ಯಾಶು ಸ್ಯಾಂಡ್ವಿಚ್ ಅಥವಾ ಕ್ಯಾಶು ಕಟ್ಲೆಟ್ ಅಂದರೆ, ಕಟ್ಲೆಟ್ಗೆ ಸ್ಟಫಿಂಗ್ ಬೇಕಲ್ವಾ ನಮಗೆ? ಸೊ ಬನ್ನಿ, ವಿಶೇಷವಾದ 1 ತುಪ್ಪ ಇಲ್ಲದೆ ಯಾವ ರೀತಿ, ಪಾಕ ಇಲ್ಲದೆ ಯಾವ ರೀತಿ ಸ್ವೀಟ್ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದೊಂದಿಷ್ಟು ಕ್ಯಾಶುದು ತೆಗೆದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಅದು ಸಾಲಿಡ್ ಫಾರ್ಮಲ್ಲಿ ಬರಲಿ, ಕೈಗೆ ಸಿಗಲಿ ಅಂತ. ಓಕೆನಾ? ಇದನ್ನು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ತುಂಬ ವಿಶೇಷವಾಗಿದೆ ಈ ಸ್ವೀಟು, ಒಂದ್ಸಲ ನೀವು ಟ್ರೈ ಮಾಡಬೇಕು. ಇದನ್ನು ಉಂಡೆ ಥರ, ಇವಾಗ ಒಬ್ಬಟ್ಟು ಕೂಡ ಎಲ್ಲ ಕಲಿಸ್ತಿರಲ್ಲ ಸೇಮ್ ಅದೇ ಥರ, ಇದನ್ನು ಉಂಡೆ ಥರ ಕಲಸಿ ಒಂದು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಓಕೆ? ನನಗೆ ಸುಮಾರು 8-10 ಕಟ್ಲೆಟ್ ಆಯಿತು. ನಮ್ಮ ಮನೇಲಂತೂ ಮಕ್ಕಳಿಗೆ ಆಲ್ ಟೈಮ್ ಫೇವ್ರೇಟು, ನನಗೂ ತುಂಬ ಇಷ್ಟ ಇದು. ಸೊ ನೋಡಿ, ಇದನ್ನು ನಾನು ನೋಡಿ, ಇದು ಗೋಡಂಬಿದಿತ್ತಲ್ಲ, ಇದನ್ನು ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಲೂ ಪರೋಟ ಎಲ್ಲ ಮಾಡೋದಕ್ಕೆ, ಒಬ್ಬಟ್ಟು ಮಾಡೋದಕ್ಕೆಲ್ಲ ನಾವು ಈ ಥರ ಸ್ಟಫಿಂಗ್ ಮಾಡ್ಕೊಳ್ತಿರಲ್ಲ. ಸೊ ನೀವು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಬೇಕು. ನಿಮ್ಗೆ ಏನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಬೇಕು. ನೋಡಿ, ಎಷ್ಟು ಬೇಕು ಅಷ್ಟು ಫಿಲ್ಲಿಂಗ್ ಹಾಕ್ಕೊಳ್ಳಿ. ಜಾಸ್ತಿ ಓವರಾಗಿ ಹಾಕಿದ್ರೆ ಅದು ನಮಗೆ ಕಟ್ಲೆಟ್ ಬರೋಲ್ಲ, ಹೊಡ್ಕೊಂಬಂದ್ಬಿಡುತ್ತೆ ಆಚೆ. ಸೊ ಇದನ್ನು ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಈ ಥರ ಫಿಲ್ಲಿಂಗ್ ಮಾಡ್ಕೊಳ್ಬೇಕು. ಓಕೆನಾ? ನೋಡಿ, ಈ ಥರ
ಒಂದಕ್ಕೊಂದು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ ನೋಡಿ ಈ ಥರ. ಈಗ ಇದಕ್ಕೆ ಒಳ್ಳೆ ಶೇಪ್ ಕೊಡಬೇಕು, ಚೆನ್ನಾಗಿ ಕೋಟಿಂಗ್ ಕುತ್ಕೊಂಡಿರ್ಬೋದು. ನೀವು ಬೇಕಾದ್ರೆ ಚಿಕ್ಕ ಚಿಕ್ಕ ಕಟ್ಲೆಟು ಮಾಡ್ಕೊಳ್ಬೋದು, ದೊಡ್ಡ ದೊಡ್ಡ ಕಟ್ಲೆಟು ಮಾಡ್ಕೊಳ್ಬೋದು. ನೋಡಿ ಈ ಥರ ಇದನ್ನು ಒಂದು ಚಾಕು ಸಹಾಯದಿಂದ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಜಾಸ್ತಿ ತೆಳ್ಳಕ್ಕೆ ಮಾಡೋಕೆ ಹೋಗ್ಬೇಡಿ, ಇದು ನೀಟಾಗಿ ಸ್ಲೈಸ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನಿಸು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಬೇಕು. ಅಕಸ್ಮಾತ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ಗೆ ನೋಡಿ. ಇದನ್ನು ಒಂದು ಅರ್ಧ ಗಂಟೆ ಫ್ರೀಸರಲ್ಲಿ ಇಟ್ಬಿಟ್ಟು ತೆಗೀರಿ, ಅವಾಗ ಚೆನ್ನಾಗಿ ಸೆಟ್ಟಾಗಿರುತ್ತೆ. ಸ್ವಲ್ಪ ಕುಂಕುಮ ಕೇಸರಿಯಿಂದ ಅಲಂಕಾರ ಮಾಡ್ತಾ ಇದ್ದೀನಿ, ಸ್ವಲ್ಪ ಬಾದಾಮಿನ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಶೇಷವಾದ ಸ್ವೀಟು ಪ್ರತಿಯೊಬ್ಬರಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ವೈಟಿ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸ್ವೀಟು, ಓಕೆನಾ? ಸೊ ನ್ಯೂ ಇಯರ್ಗೆ, ಕ್ರಿಸ್ಮಸ್ಗೆ ಈ ಯಮ್ಮಿಯಾಗಿರೋ ಸ್ವೀಟ್ನ ನೀವು ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡ್ಬೋದು. ಸೊ ಇವತ್ತಿನ ಸ್ವೀಟ್ ನಿಮ್ಗೆ ಏನನ್ನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಬೇಕು. ಒಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ, ಪ್ರಾಮಿಸ್ ಹೇಳ್ತೀನಿ ಬಾಯ್ ಗಿಟ್ಟೆ ಕರ್ಗೋಗುತ್ತೆ. ನೀವು ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ಫೀಡ್ಬ್ಯಾಕ್. ಥ್ಯಾಂಕ್ ಯು.